ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವಿವತ್ತು ಪೇಪರನ್ನು ಯೂಸ್ ಮಾಡಿಕೊಂಡು ಮತ್ತು ಮನೆಯಲ್ಲೇ ಗಮ್ ಮಾಡಿಕೊಂಡು ಹೇಗೆ ಗಟ್ಟುಮುಟ್ಟಾದ ಡಸ್ಟ್ಬಿನ್ನನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಯಾವ ಸೈಜಿನ ಡಸ್ಟ್ಬಿನ್ ಮಾಡ್ತೀವಿ ಅನ್ನೋದಕ್ಕಾಗಿ ಒಂದು ಬಕೆಟ್ ಅಥವಾ ಡಸ್ಟ್ಬಿನ್ನನ್ನು ನಾವು ಇಟ್ಕೋಬೇಕು. ಪೇಪರನ್ನು ಹರಿದು ಇಷ್ಟಿಷ್ಟು ದೊಡ್ಡಕ್ಕೆ, ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕಾದ್ರೂ, ಇಷ್ಟು ಸಣ್ಣಕ್ಕೆ ಬೇಕಾದರೂ ಕೂಡ ಹರಿದಿಟ್ಕೋಬೋದು. ಮತ್ತು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಗಮ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಹಾಗೆ ಒಂದು ಅರ್ಧ ಬೌಲಷ್ಟು ನೀರನ್ನು ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಈಗ ಸ್ಟಾರ್ಟ್ ಮಾಡೋಣ. ನಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕು. ಅಲ್ಲಿಗೆ ನೀರನ್ನು ಹಚ್ಕೊಂಡು ಫಸ್ಟು ಪೇಪರನ್ನು ಅಂಟಿಸ್ಕೊಬಿಡ್ಬೇಕು. ಪೇಪರನ್ನು ಯಾಕೆ ಅಂಟಿಸ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಫುಲ್ ಮುಗಿದ ಮೇಲೆ ಹೇಳ್ತೀನಿ. ಫುಲ್ಲು ಪೇಪರ್ ಒದ್ದೆ ಆಗೋ ಥರ ಪೇಪರನ್ನು ಒದ್ದೆ ಮಾಡಿ ಅಂಟಿಸ್ಕೊಳ್ಳಿ. ಫುಲ್ ನೀವು ಎಷ್ಟು ಯಾವ ಸೈಜಲ್ಲಿ ಮಾಡ್ತೀರಾ ಅನ್ನೋವರೆಗೂ ಕೂಡ ಪೇಪರನ್ನು ಅಂಟಿಸ್ಕೋಬೇಕು. ಅಂದರೆ ನೀರಲ್ಲಿ ಪೇಪರನ್ನು ಅಂಟಿಸ್ಕೋಬೇಕು. ಒಂದು ಎರಡು ಮೂರು ಲೇಯರ್ ನಮಗೆ ಪೇಪರನ್ನೇ ನಾವು ಅಂಟಿಸ್ಕೋಬೇಕು. ನಾವೇನಕ್ಕೆ ಅಂದರೆ ಲಾಸ್ಟಿಗೆ ನಾವು ಬೌಲೇನು ಇರೋದಿಲ್ಲ, ಬರೀ ಪೇಪರ್ನ ಡಸ್ಟ್ಬಿನ್ ಆಗಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಪೇಪರನ್ನು ನೀರು ಹಾಕಿ ಅಂಟಿಸ್ಕೊಬಿಡೋಣ ಫಸ್ಟು. ನೋಡಿ, ಸುತ್ತನೂ ಬರೋ ಥರ ಅಂಟಿಸ್ಕೋಬೇಕು. ಒಂದು ಮೂರ್ನಾಲ್ಕು ಲೇಯರ್ನೇ ಬೇಕಾದರೂ ಕೂಡ ಅಂಟಿಸ್ಕೊಳ್ಳಿ. ಈಗ ಇಷ್ಟಾದರೆ ಸಾಕು. ಈಗ ಏನು ಮಾಡಬೇಕು ಅಂದರೆ, ನಾವು ನೀರಲ್ಲಿ ಹೇಗೆ ಪೇಪರನ್ನ ಹಚ್ಕೊತ ಬಂದ್ವು ಅದೇ ರೀತಿ ಮೈದಾ ಹಿಟ್ಟಿನ ಗಮ್ಮನ್ನು ಹಚ್ಕೊಂಡು ಪೇಪರನ್ನು ಹಚ್ಕೋಬೇಕು. ಒಂದೊಂದೇ ಪೇಪರನ್ನು ಅಂಟಿಸ್ಕೊಂತ ಬನ್ನಿ. ನೀವು ಎಷ್ಟು ದಪ್ಪ ಅಂಟಿಸ್ತೀರೋ ಅಷ್ಟು ಸ್ಟಿಫ್ ಆಗಿ ಈ ಡಸ್ಟ್ಬಿನ್ನು ಬರುತ್ತೆ. ಒಂದ್ಸರಿ ನಾವು ಕೈಯಲ್ಲಿ ನೀರಲ್ಲಿ ಹಚ್ಕೊಂಡಿರ್ತೀವಲ್ಲ ಈ ಡಸ್ಟ್ಬಿನ್ನಿಗೆ, ನೀವು ಗಮ್ ತಾಗದಿದ್ದೋ ಥರ ನೋಡ್ಕೊಳ್ಳಿ. ಹೀಗೆ ದಪ್ಪ ಆಗೋವರೆಗೂ ಇಲ್ಲಿ ಹಿಂದಿನೂ ಕೂಡ ಗಮ್ಮನ್ನು ಚೆನ್ನಾಗಿ ಹಚ್ಚಿ ಪೇಪರನ್ನು ಅಂಟಿಸ್ಕೊಳ್ಳಿ. ನೀವು ಎಷ್ಟು ಗಟ್ಟಿಯಾಗಿ ಮಾಡ್ತಿರೋ ಅಷ್ಟು ಬಾಳಿಕೆ ಬರುತ್ತೆ. ನಾನು ಮುಂಚೆ ಒಂದು ಮಾಡಿಟ್ಟಿದ್ದೀನಿ, ಅದು ನಮ್ಮಲ್ಲಿ ಹತ್ತತ್ರ ಒಂದು 8-10 ವರ್ಷ ಆಯಿತು, ಇನ್ನೂ ಕೂಡ ಹಾಳಾಗಿಲ್ಲ ಅದು. ನಮಗೆ ಒಣ ಕಸ ಹಾಕೋಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ.
ಎಲ್ಲ ಕಡೆನೂ ಗಮ್ ಹಚ್ಕೋಂತ ಬನ್ನಿ. ಗಮ್ಮು ಸಾಕಾಗಲಿಲ್ಲ, ಮತ್ತೆ ಗಮ್ ಮಾಡ್ಕೊಂಬಂದೆ. ಇಷ್ಟು ಅನಿಸಿಟ್ಟಿದ್ದೀನಿ, ಹೀಗೆ ಮತ್ತೆ ಅನ್ಸ್ಕೋಂತ ಹೋಗ್ಬೇಕು. ನಾವು ಎಷ್ಟು ಗಟ್ಟಿಯಾಗಿ ಮಾಡ್ತೀವೋ ಅಷ್ಟು ನಮಗೆ ಬಾಳಿಕೆ ಬರುತ್ತೆ. ಸ್ವಲ್ಪ ಕೈಯೆಲ್ಲ ರಾಡಿ ಆಗುತ್ತೆ, ಆದರೂ ಕೂಡ ಎಲ್ಲ ಕಡೆ ಗಮ್ ಹರ್ಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿ ಪೇಪರು ಕೂರುತ್ತೆ. ಅದಕ್ಕೋಸ್ಕರ ಇದು ಒಣಗಕ್ಕೂ ಕೂಡ ಸ್ವಲ್ಪ ಟೈಮ್ ತಗೊಳತ್ತೆ. ಫುಲ್ ಡ್ರೈ ಆದಮೇಲೆ ನಮಗೆ ಇದು ಎಷ್ಟು ದಪ್ಪ ಬಂದಿದೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ನಾವು ನೀಟಾಗಿ ಒಂದು ಬದಿಯಿಂದ ಎಲ್ಲ ಕಡೆನೂ ಹಚ್ಚಬೇಕು, ಯಾಕಂದರೆ ಈಗ ಒಂದು ಕಡೆ ಹಚ್ಚಿ ಮತ್ತೊಂದು ಕಡೆ ಬಿಟ್ಟರೆ ಅದಿಷ್ಟೇ ಪಾರ್ಟು ಸ್ವಲ್ಪ ಡೆಲಿಕೇಟ್ ಅನಿಸುತ್ತೆ. ಅದಕ್ಕೆ ನಾವು ಸುತ್ತಲೂ ತಿರ್ಸ್ಕೋತಾ ತಿರ್ಸ್ಕೋತಾ ಹಚ್ಚುತ್ತಾ ಬರಬೇಕು. ಇಲ್ಲೂ ಸುತ್ತನೂ ಅಂಟಿಸಿ, ಅಲ್ಲೂ ಪೇಪರ್. ನಾವು ಒಂದು ರೌಂಡ್ ಫುಲ್ ಪೇಪರ್ ಅಂಟಿಸಾದ್ಮೇಲೆ ಮತ್ತೆ ಸುತ್ತನೂ ಅಂಟಿಸ್ಬೇಕು. ಅವಾಗ ಕೆಳಗಡೆ ತಳನೂ ಕೂಡ ಸ್ಟಿಫ್ ಆಗಿ ಬರುತ್ತೆ. ಹೀಗೆ ಹಚ್ಕೋತ ಹೋಗೋಣ. ಈಗ ಸೆಕೆಂಡ್ ಟೈಮ್ ಮಾಡ್ಕೊಂಬಂದಲ್ಲ, ಆ ಗಮ್ ಖರ್ಚಾಗೋವರೆಗೆ ನಾನು ಅಂಟಿಸ್ತೀನಿ. ಹೀಗೆ ಒಂದ್ಸರಿ ಗಮ್ ಹಚ್ಚಿಟ್ಕೊಂಡು ಬೇಕಾದ್ರೂ ಪೇಪರನ್ನು ಅಂಟಿಸ್ಕೊಬೋದು. ಏನಕ್ಕೆಂದ್ರೆ ತಕ್ಷಣ ಡ್ರೈ ಆಗಲ್ಲ. ಹೀಗೆ ಆದರೆ ಸುತ್ತಲೂ ಅಂಟಿಸ್ತಾ ಬನ್ನಿ. ಪೇಪರ್ ಒಂದು ಮುಂಚೆನೆ ಕಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಬರಬೇಕು, ನೀವು ಎಷ್ಟು ದೊಡ್ಡ ಡಸ್ಟ್ಬಿನ್ ಅನ್ನು ಮಾಡ್ಕೋಬೇಕು. ಇದನ್ನು ಡಸ್ಟ್ಬಿನ್ ಅಲ್ಲದೆ ನಾವು ತೊಳೆಯೋ ಬಟ್ಟೆಯನ್ನು ಕೂಡ ಹಾಕಿಡೋಕ್ಕೂ ಕೂಡ, ನಾವು ದೊಡ್ಡ ಬಕೆಟಿನ ಅಳತೆಗೂ ಕೂಡ ಮಾಡ್ಕೊಬೋದು. ಹೀಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಅಂಟಿಸ್ಕೊಂತ ಹೋಗಿ. ನೀವು ಅಲ್ಲಿ ಒಂದು ಸುತ್ತಾದ್ಮೇಲೆ ಇಲ್ಲಿ ಮಾತ್ರ ಅಂಟಿಸೋಕ್ಕೆ ಮರಿಬೇಡಿ, ಯಾಕಂದರೆ ನಮ್ಗೆ ಅದಿಷ್ಟೇ ಪಾರ್ಟು ಡೆಲಿಕೇಟ್ ಆಗುತ್ತೆ. ಇದಿಷ್ಟು ಮುಗಿದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ, ವೆಯ್ಟ್ ಮಾಡ್ತಾ ಇರಿ, ಇದಿಷ್ಟು ಮುಗಿಸ್ಕೊ ಬರ್ತೀನಿ. ಫೈನಲಿ ನಾನು ಮುಗಿಸಿದ್ದೀನಿ. ಈಗ ಎಲ್ಲೆಲ್ಲಿ ಅಂದರೆ ಸ್ವಲ್ಪ ಗಮ್ ಇಟ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಸ್ವಲ್ಪ ಪೇಪರ್ ಬಿಟ್ಕೊಂಡಿರುತ್ತೋ ಈಗ ಅಲ್ಲೆಲ್ಲ ಚೆನ್ನಾಗೆ ಗಮ್ಮನ್ನು ಹಚ್ಚಿ ಅಂದರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ನಾವು ಬೇಕಾದ್ರೆ ಲಾಸ್ಟಿಗೆ ಬೇಕಾದ್ರೆ ಒಂದು ಪೇಪರನ್ನು ಅಂಟಿಸ್ಕೊಬೋದು. ಇದನ್ನು ನಾವೀಗ ಬಿಸಿಲಿಗೆ ಒಣಸ್ಬೇಕು. ಹತ್ತಿರ ನಮ್ಗೆ 2 ಡೇಸ್ ಬಿಸಿಲಿಗೆ ಒಣಸ್ಬೇಕಾಗತ್ತೆ. ನಿಮ್ಗೆ ಇವತ್ತು ಮಾಡ್ತಿರೋ ವಿಡಿಯೋ ನಿಮ್ಗೆ ಇನ್ನು 2 ಡೇಸ್ ಬಿಟ್ಟು ಸಿಗುತ್ತೆ. ಈಗ ಮೇಲ್ಗಡೆ ಒಣಸಕ್ಕೆ ಹೋಗೋಣ ನೋಡಿ. ಈಗ ಬಿಸಿಲಿಗೆ ತಂದು ಇಟ್ಟಿದ್ದೀನಿ. ಇದು ಫುಲ್ ಡ್ರೈ ಆಗಬೇಕು, ಡ್ರೈ ಆದರೆ ಮಾತ್ರ ನಮಗೆ ಚೆನ್ನಾಗಿ ಬರುತ್ತೆ. ನಾವು ಇದನ್ನು 2 ಡೇಸ್ ಕಂಟಿನ್ಯೂಸ್ ಆಗಿ ಬಿಸಿಲಿಗೆ ಒಣಸ್ಬೇಕು.
ಇದು ಡ್ರೈ ಆಗೋಕ್ಕೆ ಬಿಡೋಣ. ನೋಡಿ, ಇದು ನಿನ್ನೆ ಮಾಡಿ ತೋರಿಸಿದ್ದೆ ನಿಮಗೆ, ಹೊರಗಡೆ ಅಷ್ಟು ಒಣಗಿದೆ. ಈಗ ಇದನ್ನು ಓಪನ್ ಮಾಡಬೇಕು. ಹೀಗೆ ಎತ್ತಿದ್ರೆ ಬರುತ್ತೆ. ಇಲ್ಲಿ ನೋಡಿ, ನಾವು ಫಸ್ಟು ನೀರನ್ನು ಹಚ್ಚಿದ್ವಲ್ಲ, ಅದಿಷ್ಟು ಪೇಪರ್ ಮಾತ್ರ ನಮಗೀಗ ಬಿಟ್ಕೊಳುತ್ತೆ. ನಾವೀಗ ಅದನ್ನೇನು ಮಾಡಬೇಕು ಅಂದರೆ ತೆಕ್ಕೊಬಿಡ್ಬೇಕು. ಒಂದು ಎರಡು ಮೂರು ಲೇಯರ್ ಹಾಕ್ಕೊಂಡಿದ್ವಲ್ಲ, ಅದಿಷ್ಟು ತೆಕ್ಕೊಬಿಡ್ಬೇಕು. ಈಗ ಇದನ್ನು ಮತ್ತೆ ನಾವು ಇಷ್ಟೊತ್ತು ಅಂದರೆ ನಿನ್ನೆ ಮತ್ತು ಇವತ್ತು ಹೀಗೆ ಒಣಸಿದ್ವಿ, ಈಗ ಹೀಗಿಟ್ಟು ಇದನ್ನು ಒಣಸ್ಬೇಕು. ಇದು ಮತ್ತೆ ಫುಲ್ ಡ್ರೈ ಆದಮೇಲೆ ಹೇಗೆ ಫಿನಿಷಿಂಗ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇದೆಷ್ಟು ದಪ್ಪ ಬಂದಿದೆ ಅಂತ. ತುಂಬ ಭಾರನೂ ಇದೆ, ಹತ್ರ ಒಂದು ಕೆಜಿ ಹತ್ರ ಇದೆ ಅಂತ ಅನಿಸುತ್ತೆ. ನೋಡಿ, ಅಂದರೆ ಇನ್ನೂ ಫುಲ್ ಒಣಗಿಲ್ಲಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇದಾಗಿದೆ. ಇದು ಫುಲ್ ಡ್ರೈ ಮಾಡ್ಕೊಬಿಡೋಣ, ಒಳಗಡೆ ಒಣಬೇಕು. ನಾವೀಗ ಒದ್ದೆ ನೀರು ಹಚ್ಚಿ ಏನು ಅಣಿಸಿದ್ವೋ ಆ ಪೇಪರ್ನೆಲ್ಲ ತೆಗೆದಾಗಿದೆ. ಈಗ ಇಲ್ಲಿಂದ ಗಮ್ ಹಚ್ಚಿ ಸ್ಟಾರ್ಟ್ ಆಗುತ್ತೆ. ಈಗ ಇದನ್ನು ಮತ್ತೆ ಒಣಸ್ಬಿಡೋಣ. ನಾನು ಒಳಗಡೆನೂ ಒಣಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ನೋಡು, ಒಣಸ್ಕೊಂಡು ಫುಲ್ಲು ಡ್ರೈ ಆಗಿದೆ. ಈಗ ಇದನ್ನು ಫಿನಿಷಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮಗೆ ಅವತ್ತು ಹೀಗೆ ಒತ್ತಿದ್ರೆ, ಹೀಗೆ ಒತ್ತಿದ್ರೆ ಒಳಗಡೆ ಹೋಗ್ತಿತ್ತು. ಇವತ್ತು ನೋಡಿ ಎಷ್ಟು ಗಟ್ಟಿಯಾಗಿ ಇದೆ ಅಂತ ನೋಡ್ರಿ. ನಿಮ್ಮ ಕೆಳಗಡೆ ಬೀಳಿಸಿದ್ರೆ ಸೌಂಡ್ ಗೊತ್ತಾಗ್ತಾ ಇದೆ ಅಲ್ವಾ, ಎಷ್ಟು ಅಂದರೆ ನಾರ್ಮಲ್ ಗಟ್ಟಿ ಇಲ್ಲ ಅಂತಂದರೆ ಈ ಸೌಂಡ್ ಬರೋದೇ ಇಲ್ಲ. ಒಂಥರ ಒಳ್ಳೆ ಪ್ಲಾಸ್ಟಿಕ್ ಸೌಂಡೇ ಬಂದಂಗೆ ಆಗ್ತಾ ಇದೆ. ಬಟ್ ನಮಗೆ ಯಾವುದೇ ರೀತಿಯಾದ ಒಳಗಡೆ ಬೇರೆ ಏನೂ ಇಲ್ಲ. ನಾವು ಇದಕ್ಕೆ ಮೈದಾ ಹಿಟ್ಟು ಗಮ್ ಬಿಟ್ಟು ಬೇರೆ ಏನನ್ನೂ ಕೂಡ ನಾವಿಲ್ಲಿ ಯೂಸ್ ಮಾಡಿಲ್ಲ. ಈಗ ನಾವು ಇಲ್ಲೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಂದ್ಬಿಡೋಣ. ಸುತ್ತನೂ ಕೂಡ ಒಂದೇ ಹೈಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಮೈದಾ ಹಿಟ್ಟಿನ ಗಮ್ಮನ್ನು ಮತ್ತೆ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಈಗ ನಾವು ಪೇಪರಿಗೆ ಗಮ್ಮನ್ನು ಹಚ್ಕೊಂಡು, ಅಂದರೆ ಇಷ್ಟಿಷ್ಟು ಸಣ್ಣ ಪೇಪರನ್ನು ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಎಡ್ಜಲ್ಲಿ ನಾವು ಅಣಿಸ್ಬೇಕಲ್ಲ, ಹೀಗೆ ಸ್ವಲ್ಪ ಹೊರಗಡೆ ಸ್ವಲ್ಪ ಬರೋ ಥರ ಅಣಿಸ್ಕೊತಾ ಬನ್ನಿ. ಈಗ ನೀವು ಗಮ್ಮನ್ನು ನೀವು ಡೈರೆಕ್ಟಾಗಿ ಇದಕ್ಕೆ ಹಚ್ಕೊಬೇಕು ಅಂತೇನಿಲ್ಲ, ಪೇಪರಿಗೆ ನಾವು ಕೈಯಲ್ಲಿ ಬೇಕಾದ್ರೆ ಬಳಸ್ಕೊಂಡು ಹೀಗೆ ಹಚ್ಕೊಂಬಿಡ್ಬೋದು. ನಾವು ಕೈಯಲ್ಲಿ ಡಸ್ಟ್ಬಿನ್ನಿಗೆ ಹಚ್ಚೋದ್ರಿಂದ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಮತ್ತೆ ನಾವು ಸ್ವಲ್ಪ ಡ್ರೈ ಮಾಡಬೇಕು ಅಷ್ಟು ಬಿಟ್ಟರೆ ಬಾಕಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರೋದಿಲ್ಲ. ಪೇಪರನ್ನು ಹೀಗೆ ಒಂಚೂರು ಗ್ಯಾಪ್ ಬಿಡದೇ ಇರೋ ಥರ, ಈ ರೀತಿ ಎಡ್ಜ್ ಕಾಣದೇ ಇರೋ ಥರ ನಾವು ಅಣಿಸ್ಕೊಂಬಿಡ್ಬೇಕು. ಈಗ ಪೂರ್ತಿಯಾಗಿ ಹೀಗೆ ಅಣಿಸ್ಕೊಂಬಂದ್ಬಿಡೋಣ. ನೋಡಿ, ಸುತ್ತನ್ನು ಕೂಡ ಅಣಿಸ್ಕೊಂಡಾಯ್ತು. ನಮಗೆ ಬೇಕು ಅಂತ ಇದ್ದರೆ ಈಗ ಇನ್ನೊಂಚೂರು ನೀಟಾಗಿ ಕಾಣಲಿ, ಒಳಗಡೆ ಇನ್ನೊಂದು ಸ್ವಲ್ಪ ನೀಟಾಗಿ ಕಾಣಬೇಕು ಅಂತ ಇದ್ದರೆ ನಾವು ಪೇಪರನ್ನು ಮತ್ತು ಸ್ವಲ್ಪ ತುಂಬ ಉದ್ದಕ್ಕೆ ಕಟ್ ಮಾಡ್ಕೋಬೇಡಿ. ಇಲ್ಲಿ ಒಳಗಡೆನೂ ಕೂಡ ನೀಟಾಗಿ ಒಂದೇ ಸಮನೆ ಬರೋ ಥರ, ಇಲ್ಲಿ ಎಕ್ಸ್ಟ್ರಾ ಪೇಪರ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕಾಣಿಸ್ದೇ ಇರೋ ಥರ ಚೆನ್ನಾಗೆ ಪೇಪರನ್ನು ಒಳಗಡೆ ಅಣಿಸ್ಕೊಬಿಡ್ಬೇಕು. ನೀವು ಗಮ್ಮನ್ನು ಜಾಸ್ತಿ ಅಣಿಸ್ಕೊಂಡ್ರೆ ಏನು ತೊಂದರೆ ಏನಿಲ್ಲ, ಇನ್ನೊಂದು ಸರಿ ನಾವು ಡ್ರೈ ಮಾಡಿಬಿಟ್ರೆ ಆಗೋಯ್ತು. ಈ ಒಳಗಡೆನೂ ಕೂಡ ಗಮ್ ಹಚ್ಕೊಂಡು ಫುಲ್ ಡ್ರೈ ಮಾಡ್ಕೋಬಿಡಿ. ನೋಡಿ, ಈಗ ಒಳಗಡೆನೂ ಫುಲ್ಲು ಅಣಿಸ್ಕೊಂಬಂದ್ಬಿಟ್ಟೆ. ಇದನ್ನು ಒಂದು ಸ್ವಲ್ಪ ಡ್ರೈ ಮಾಡಿದರೆ ಆಯಿತು. ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಸಿಲಲ್ಲಿ ಇಟ್ಟರು ಆಗುತ್ತೆ, ಇಲ್ಲ ನೀವು ತಂಪಲಲ್ಲೇ ಕೂಡ ಒಣಸಿದ್ರು ಕೂಡ ಮನೆ ಒಳಗಡೆನೇ ಇಟ್ಟರು ಕೂಡ ಈ ಚಳಿಗೆ ಆರ್ಕೊಂಬಿಡುತ್ತೆ. ಕೊನೆಗೆ ನಮಗೆ ಇಲ್ಲಿ ಬೇಕಾದರೆ ನಮಗಿದು ಪೇಪರಿಂದ ಅಂತ ಗೊತ್ತಾಗಬಾರ್ದು ಅನ್ನೋದು ಕೆಲವೊಬ್ರಿಗಿರುತ್ತೆ. ಹಾಗೆ ಇದ್ದರೆ ನೀವು ಏನು ಮಾಡಿ ಅಂತಂದರೆ, ಈ ಆಯಿಲ್ ಪೇಂಟ್ ಬರುತ್ತಲ್ಲ ನಾವು ಕಿಟಕಿ ಸರಳಿಗೆಲ್ಲ ಹೊಡಿತೀವಲ್ಲ, ಆ ಪೇಂಟನ್ನು ನೀವು ಹೊಡೆದ್ಬಿಡಿ. ಅದರಲ್ಲೂ ಕೂಡ ವುಡನ್ ಕಲರ್ದು ಇರುತ್ತಲ್ಲ
ಆ ಕಲ್ಲರನ್ನು ಹೊಡೆದ್ಬಿಟ್ರೆ ನಿಮಗೆ ಯಾವುದೇ ಕಾರಣಕ್ಕೆ ಪೇಪರ್ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆದರೆ ನೀವು ಒಳಗಡೆ ಪೇಪರ್ ಅಂಟಿಸ್ಕೊಂತ ಈ ಫಿನಿಷಿಂಗಲ್ಲಿ ಈ ಟೈಮಲ್ಲಿ ಹೊರಗಡೆ ಪೇಪರ್ ಬೇಕಾದ್ರೂ ಅಂಟಿಸ್ಕೊಳ್ಳಿ, ನೀಟಾಗಿ ಬಂದಿಲ್ಲ ಅಂತ ಏನಾದರೂ ಇದ್ದರೆ ಅಂಟಿಸ್ಕೊಳ್ತಾ ಫುಲ್ಲು ಗಮ್ಮು ಒಂದು ಸ್ವಲ್ಪ ಜಾಸ್ತಿ ಖರ್ಚಾದರೂ ಕೂಡ ಅಡ್ಡಿಲ್ಲ, ಸ್ವಲ್ಪ ನೀಟಾಗಿ ಅಂಟಿಸ್ಕೊಂಬಿಡಿ. ಆವಾಗ ನಿಮಗೆ ಅದು ಪೇಪರ್ ಅಂತ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಆ ಪೇಂಟನ್ನು ನೀವು ಹೊಡೆಯೋದಾದರೆ ಎರಡು ಒಂದು ಲೇಯರ್ ಫಸ್ಟು ಹೊಡೆದು ಪೇಪರ್ ಫುಲ್ ಈ ಗಮ್ಮಷ್ಟು ಆರಿದ ಮೇಲೆ ಆ ಪೇಪರ್ ಮೇಲೆ ಒಂದು ಲೇಯರನ್ನು ಫಸ್ಟು ಪೇಂಟನ್ನು ಮಾಡಿ ಆಮೇಲೆ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟು ಸೆಕೆಂಡ್ ಲೇಯರನ್ನು ಮಾಡಿ, ಆವಾಗ ತುಂಬ ಚೆನ್ನಾಗೇ ಕಾಣಿಸುತ್ತೆ. ಕೊನೆಗೆ ಬಾಳ್ಕೆನೂ ಕೂಡ ನಮಗೆ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ, ಒತ್ತಿರು ಕೂಡ ನಾನು ಎಷ್ಟು ಸ್ಟಿಫ್ ಆಗಿ ಒಳಗಡೆ ಒತ್ತುತ್ತಾ ಇದ್ದೀನಿ ಆದರೂ ಕೂಡ ನೋಡಿ ಇಷ್ಟು ಗುದ್ದಿದ್ರು ಕೂಡ ಏನೂ ಆಗೋಲ್ಲ, ನಮಗೆ ಚೆನ್ನಾಗೇ ಬಾಳಿಕೆ ಬರುತ್ತೆ. ಇದು ನಿಮ್ಗೆ ಎಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಶುಭ ದಿನ.